ನಮಸ್ಕಾರ, ನೀವು ನೋಡ್ತಾ ಇದ್ರ ನ್ಯೂಸ್ ಫಸ್ಟ್. ನಾನು ವಿದ್ಯಶ್ರೀ. ರೇಣುಕಾ ಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ನಿನ್ನೆ ಚಿತ್ರದುರ್ಗದಲ್ಲಿ ಸರೆಂಡರ್ ಆದಂತಹ ಆರೋಪಿಗಳು, ಪ್ರಕರಣದಲ್ಲಿ ಯಾರ ಪಾತ್ರ ಏನು ಅನ್ನುವಂಥದ್ದನ್ನ ತನಿಖಾಧಿಕಾರಿಗಳ ಮುಂದೆ ಬಿಚ್ಚಿಟ್ಟಿದ್ದಾರೆ. ಅವರು ಕೊಟ್ಟಂತ ಹೇಳಿಕೆಯ ಪ್ರಕಾರ ಇಡೀ ಪ್ರಕರಣದಲ್ಲಿ ನಟ ದರ್ಶನ್ ನೇ ವಿಲನ್. ನಟ ದರ್ಶನ್ ಕೊಲೆ ನಡೆದಂತಹ ಸ್ಥಳದಲ್ಲಿ ತೋರಿದಂತಹ ಕ್ರೌರ್ಯದ ಬಗ್ಗೆ ಆರೋಪಿಗಳು ತಮ್ಮ ಹೇಳಿಕೆಯಲ್ಲಿ ತೆರೆದಿಟ್ಟಿದ್ದಾರೆ. ಅದರ ಎಕ್ಸ್ಕ್ಲೂಸಿವ್ ಡೀಟೇಲ್ಸ್ ನ್ಯೂಸ್ ಫಸ್ಟ್ಗೆ ಲಭ್ಯವಾಗಿದೆ, ಅದನ್ನ ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ. ಅದಕ್ಕೂ ಮೊದಲು ಈ ಕ್ಷಣದ ಹೆಡ್ಲೈನ್ಸ್. ರೇಣುಕಾ ಸ್ವಾಮಿ ಮರ್ಡರ್ ಮಿಸ್ಟ್ರಿಯಲ್ಲಿ ದರ್ಶನ್ ಮೇನ್ ವಿಲನ್. ಈ ಕಥೆಯ ನಿರ್ದೇಶಕ ಕಂ ನಿರ್ಮಾಪಕನೇ ದರ್ಶನ್. ಆರೋಪಿಗಳ ಹೇಳಿಕೆಯಲ್ಲಿ ಬಯಲಾಯಿತು ದರ್ಶನ್ ಕ್ರೂರತೆ. ರೇಣುಕಾ ಸ್ವಾಮಿಯನ್ನ ಕಿಡ್ನಾಪ್ ಮಾಡಿದ್ದು ಹೇಗೆ? ಪೊಲೀಸರ ಮುಂದೆ ಎಲ್ಲ ಬಾಯ್ ಬಿಟ್ಟ ಕಿಡ್ನಾಪರ್ಸ್. ದರ್ಶನ್ ಸೂಚನೆಯಂತೆ ಪ್ಲಾನ್ ಮಾಡಿದ್ದೇ ರಘು. ಅಭಿಮಾನದ ಹೆಸರಿನಲ್ಲಿ ಜಗ್ಗು ಅನು ಬಳಕೆ, ಡ್ರೈವರ್ ರವಿ ಕರೆಸಿ ಕೊನೆಗೆ ಕಿಡ್ನಾಪ್. ಚಳ್ಳಕೆರೆ ಗೇಟ್ ಬಳಿ ಹೊಂಚು ಹಾಕಿದ್ದ ಮೂವರ ಗ್ಯಾಂಗ್. ರೇಣುಕಾ ಸ್ವಾಮಿ ಬಳಿ ಯಾರಿಗೋ 10,000 ಸಾಲ ಕೊಡಬೇಕಂತೆ ಅಲ್ಲಿ ಕಾಯ್ತಿದ್ದಾರೆ ಬಾ ಎಂದಿದ್ದ ರಘು. ಆಟೋದಲ್ಲಿ ಕಿಡ್ನಾಪ್ ಮಾಡಿದ್ದ ರಘು, ಅನು, ಜಗ್ಗ. ರೇಣುಕಾ ಸ್ವಾಮಿ ಪಟ್ಟಣಗೆರೆ ಶೆಡ್ಗೆ ಕರ್ಕೊಂಡು ಬರ್ತಾ ಇದ್ದ ಹಾಗೆ ನರ ರಾಕ್ಷಸರಾಗಿದ್ದ ಗ್ಯಾಂಗ್. ಒಳ ಹೋಗ್ತಾ ಇದ್ದ ಹಾಗೆ ಬಟ್ಟೆ ಬಿಚ್ಚಿ ಸಿನಿಮೀಯ ಸ್ಟೈಲ್ನಲ್ಲಿ ಅಟ್ಯಾಕ್. ದರ್ಶನ್ ಹಲ್ಲೆಯಿಂದ ರೇಣುಕಾ ಕಿರಿಸುತ್ತಿದ್ದಾಗ ಗಾಬರಿಯಾಗಿದ್ದ, ಅನು, ಜಗ್ಗ ರವಿ. ಸ್ಥಳ ಮಹಜರು ಮುಗಿದ ಬಳಿಕ ದರ್ಶನ್ಗೆ ಪಶ್ಚಾತ್ತಾಪ. ಪರಿಚಯಸ್ಥ ಅಧಿಕಾರಿಗಳ ಬಳಿ ತಪ್ಪಾಯ್ತು ಎಂದ ದಾಸ. ಫ್ಯಾನ್ಸ್ ಚಿತ್ರರಂಗದ ಗಣ್ಯರಿಗೆ ಮುಖ ತೋರಿಸೋದು ಹೇಗೆ ಅಂತ ಬೇಸರ. ಅರೆಸ್ಟ್ ಆದ ಮೊದಲ ದಿನ ನಟ ದರ್ಶನ್ಗೆ ರಾಜಮರ್ಯಾದೆ. ತನಿಖಾಧಿಕಾರಿಗಳಿಗೆ ಕಮಿಷನರ್ ಎಚ್ಚರಿಕೆ ಕೊಟ್ಟ ಬಳಿಕ ಇತರೆ ಆರೋಪಿಗಳಂತೆಯೇ ಟ್ರೀಟ್. ಬೆಳಗ್ಗೆ ಲೇಟ್ ಆಗಿ ಹೇಳ್ತಾ ಇದ್ದ ಪವಿತ್ರ ಗೌಡಗೂ ಫುಲ್ ಕ್ಲಾಸ್. ದರ್ಶನ್ ಬಂಧಿಸಲು ನಡೆದಿತ್ತು 36 ಗಂಟೆ ಕಾರ್ಯಾಚರಣೆ. ಮೃತದೇಹ ಸಿಕ್ಕ ಕ್ಷಣದಿಂದ ಆರೋಪಿಗಳ ಅಂದರುವರೆಗೂ ರೋಚಕ ಆಪರೇಷನ್. ಎಲ್ಲ ಉಸ್ತುವಾರಿಯನ್ನ ವಹಿಸಿದ್ದೇ ಕಮಿಷನರ್. ಬಹುತೇಕ ಮುಕ್ತಾಯದ ಹಂತಕ್ಕೆ ಬಂದ ಕೊಲೆ ಕೇಸ್ ತನಿಖೆ. ಇವತ್ತು ಆರೋಪಿಗಳನ್ನ ಕೋರ್ಟ್ಗೆ ಹಾಜರುಪಡಿಸೋಕೆ ಸಿದ್ಧತೆ. ದರ್ಶನ್ ಆಂಡ್ ಗ್ಯಾಂಗ್ ಜೈಲು ಸೇರೋದು ಬಹುತೇಕ ಕನ್ಫರ್ಮ್. ಖುದ್ದು ಆರೋಪಿಗಳ ವಿಚಾರಣೆ ನಡೆಸಿದ ಕಮಿಷನರ್ ದಯಾನಂದ್. ಆರ್ಪಿ ನಗರ ಸ್ಟೇಷನ್ನಲ್ಲಿ A1 ಆರೋಪಿ ಹಾಗೆ A2 ದರ್ಶನ್ ವಿಚಾರಣೆ. ತನಿಖಾಧಿಕಾರಿ ACP ಚಂದನ್ ರಿಂದ ಮಾಹಿತಿ ಕಲೆ ಹಾಕಿದ ಕಮಿಷನರ್. ಕೊಲೆ ಕೇಸ್ ಆರೋಪಿ ದರ್ಶನ್ಗೆ ರೆಡಿ ಆಗ್ತಾ ಇದೆ ಕುಣಿಕೆ. CRPC 164 ಹೇಳಿಕೆ ದಾಖಲು ಮಾಡಿಸೋಕೆ ಪೊಲೀಸರ ಸಿದ್ಧತೆ. ಭವಿಷ್ಯದಲ್ಲಿ ಉಲ್ಟಾ ಹೊಡಿಬಹುದು ಅಂತ 164 ಹೇಳಿಕೆ ಪಡೆಯೋಕೆ ಕಮಿಷನರ್ ಸೂಚನೆ. ಪೊಲೀಸರಿಗೆ ಸರೆಂಡರ್ ಆಗೋಕ್ಕೂ ಮುನ್ನ ದರ್ಶನ್ ಜೊತೆ ಆರೋಪಿಗಳ ಮಾತು. ರಾತ್ರಿ ಶರಣಾಗ್ತೀನಿ ಅಂದೋರು ಬೆಳಗ್ಗೆ ಉಲ್ಟಾ ಹೊಡೆದಿದ್ರು. ಮೈಸೂರಿಗೆ ಹೋಗಿ ದರ್ಶನ್ ಭೇಟಿಯಾಗಿ ವಾಪಸ್ ಬಂದು ಶರಣಾಗಿದ್ದ ಆರೋಪಿಗಳು. ಒಬ್ಬನ ಹತ್ಯೆಗೆ ಇಷ್ಟು ಮಂದಿ ಇನ್ವಾಲ್ವ್ ಆಗಿದ್ದೇ ರೋಚಕ. ದರ್ಶನ್ ಶೆಡ್ನಿಂದ ಹೊರಬರ್ತಾ ಇದ್ದ ಹಾಗೆ ಏನಾಯ್ತು ಎಂಬ ಬಗ್ಗೆ ತನಿಖೆ. ಹೊಡೆಯೋಕೆ ಸೂಚಿಸಿದ್ದು ವಿನಯ್ ಎಂದ ಪವನ್. ದರ್ಶನ್ ವಿನಯ್ ಮಾತುಕತೆ ಬಗ್ಗೆ ಮಾಹಿತಿ ಕಲೆ ಹಾಕಿರೋ ಪೊಲೀಸರು. ರೇಣುಕಾ ಹತ್ಯೆಗೂ ಮುನ್ನ ಸ್ಟೋನಿ ಬ್ರೂಕ್ನಲ್ಲಿ ಮೀಟಿಂಗ್. ಕಿಡ್ನಾಪ್ ಸಂಬಂಧ ಇದೇ ಪಬ್ನಲ್ಲಿ ನಡೆದಿತ್ತಂತೆ ಮಾತುಕತೆ. ವಿನಯ್ನನ್ನ ಕರೆತಂದು ಮಾಹಿತಿ ಕಲೆ ಹಾಕಿದ ಪೊಲೀಸರು. ದರ್ಶನ್ ಮೇಲಿನ ಅಭಿಮಾನವೇ 7ನೇ ಆರೋಪಿ ಅನುಗೆ ಮುಳುವಾಯ್ತಾ? ಜಗ್ಗ ಡಿ ಬಾಸ್ ಮೀಟ್ ಮಾಡಿಸ್ತೀನಿ ಎಂದಿದ್ದಕ್ಕೆ ಬಂದಿದ್ದಾನು. ಅರೆಸ್ಟ್ ಆಗ್ತಾನೆ, ಹೃದಯಾಘಾತದಿಂದ ತಂದೆ ಚಂದ್ರಪ್ಪ ಸಾವು. ರೇಣುಕಾ ಸ್ವಾಮಿ ಕೊಲೆ ಪ್ರಕರಣದಲ್ಲಿ ಇನ್ನೋರ್ವ ಪೊಲೀಸರ ವಶಕ್ಕೆ. ಆರೋಪಿಗಳ ಮೊಬೈಲ್ ಡೇಟಾ ಡಿಲೀಟ್ಗೆ ಸಹಾಯ.
ತಡರಾತ್ರಿ ವ್ಯಕ್ತಿಯನ್ನ ಕರ್ಕೊಂಡು ಬಂದು ಪೊಲೀಸರ ವಿಚಾರಣೆ. ನಟ ದರ್ಶನ್ ಇಷ್ಟು ಕೆಟ್ಟುವ ಅಂತ ನಾನು ಊಹಿಸಲಿಲ್ಲ, ಆತ ನನ್ನ ಶಿಷ್ಯ ಅಂತೆಲ್ಲ ಹೇಳ್ಕೊಂಡು ತಿರುಗಾಡಿದ್ದೆ. ಆದ್ರೆ ಈಗ ಹೆಣ್ಣು ಹೆಂಡದ ಚಟದಿಂದ ವಿಲನ್ ಆಗಿದ್ದಾನೆ. ರಂಗಾಯಣದ ಮಾಜಿ ನಿರ್ದೇಶಕ ಅಡ್ಡಂಡ ಕಾರ್ಯಪ್ಪ ಬೇಸರ. ದರ್ಶನ್ ಮಾಜಿ ಮ್ಯಾನೇಜರ್ ಮಲ್ಲಿಕಾರ್ಜುನ್ 6 ವರ್ಷದಿಂದ ನಾಪತ್ತೆ. ದರ್ಶನ್ ಹೆಸರು ಬಳಸಿ ಕೋಟ್ಯಾಂತರ ರೂಪಾಯಿ ವಂಚಿಸಿ ಎಸ್ಕೇಪ್. ರೇಣುಕಾ ಮರ್ಡರ್ ಬೆನ್ನಲ್ಲೇ ಅನುಮಾನ ಮೂಡಿಸಿದ ನಾಪತ್ತೆ ಕೇಸ್. ದುಬೈನಿಂದ ಭಾರತಕ್ಕೆ ಅಕ್ರಮವಾಗಿ ಚಿನ್ನಾಭರಣ ಸಾಗಾಟ. ಮುಂಬೈ ಏರ್ಪೋರ್ಟ್ನಲ್ಲಿ ಗೋಲ್ಡ್ ಸೀಸ್, 10.5 ಕೆಜಿ ಬಂಗಾರ ಜಪ್ತಿ. ಗುಜರಾತ್ನಲ್ಲಿ ಆಟವಾಡ್ತಾ ಬೋರ್ವೆಲ್ಗೆ ಬಿದ್ದ ಮಗು ರಕ್ಷಣೆ. ಸುರ್ಗಾಪುರ ಗ್ರಾಮದಲ್ಲಿ ಕೊಳವೆ ಬಾವಿಯಲ್ಲಿ ಸಿಲುಕಿದ ಬಾಲಕಿ. 50 ಅಡಿ ಆಳದಲ್ಲಿ ಸಿಲುಕಿದ್ದ ಮಗುವನ್ನ ರಕ್ಷಣೆ ಮಾಡಿದ ಎನ್ಡಿಆರ್ಎಫ್. ಟಿ20 ವಿಶ್ವಕಪ್ನಲ್ಲಿ ಇವತ್ತು ಕೆನಡಾ ಭಾರತ ಮುಖಾಮುಖಿ. ಪಂದ್ಯವನ್ನ ಗೆದ್ದು ಟೇಬಲ್ ಟಾಪ್ನಲ್ಲಿರೋಕೆ ಟೀಂ ಇಂಡಿಯಾ ಸಜ್ಜು. ಆದ್ರೆ ಫ್ಲೋರಿಡಾದಲ್ಲಿ ನಡೆಯುವಂತಹ ಮ್ಯಾಚ್ಗೆ ಮಳೆ ಅಡ್ಡಿ ಸಾಧ್ಯತೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.